ರಾಯರ ಮಹಿಮೆ ವಿಚಿತ್ರ ಇರ್ತದೆ. ಅದು ಮಂತ್ರಾಲಯದಲ್ಲಿ ಮಹಿಮೆ ತೋರಿಸ್ತಾರೆ ಅಂತಿಲ್ಲ, ಅಥವಾ ಮುಂಬೈನಲ್ಲಿ ತೋರಿಸ್ತಾರೆ ಅಂತಿಲ್ಲ. ಮುಂಬೈನಲ್ಲಿ ಒಬ್ಬ ವ್ಯಕ್ತಿ ಅವ ದೊಡ್ಡ ಹುದ್ದೆಯಲ್ಲಿದ್ದ, ಒಂದೇ ವ್ಯವಹಾರ ಇತ್ತು, ವ್ಯಾಪಾರ ಇತ್ತು, ವಹಿವಾಟಿತ್ತು, ಕೋಟ್ಯಾಧೀಶ್ವರ. ಆ ಸಂಜೆ ಮುಂದೆ ವಹಿವಾಟು ಮುಗಿಸ್ಕೊಂಡ್ ಬಂದ, ಬ್ಯಾಸಕ್ಕಿ ಹತ್ತಿತ್ತು, ಎಲ್ಲ ಭಜನೆ ನಡೀತಿತ್ತು. ಒಂದು ಮರದ ಕೆಳಗಡೆ ಒಂದು ರಾಯರ ಫೋಟೋ ಇಟ್ಕೊಂಡು ಭಜನೆ ಮಾಡ್ತಿದ್ರು. ಭಜನೆಗೆ ಬಂದು ಕೂತ್ಕೊಂಬನು, ಅವ ಉತ್ತರ ಪ್ರದೇಶದವ, ಅವ ಸಿಂಗ್ ಅವ, ಅವನಿಗೆ ದಕ್ಷಿಣ ಭಾರತದ ಸಂಸ್ಕೃತಿ ಗೊತ್ತಿಲ್ಲ, ದಕ್ಷಿಣ ಭಾರತ ಇಲ್ಲ ಅಂತ ಗೊತ್ತಿಲ್ಲ, ಮಂತ್ರಾಲಯ ಇಲ್ಲ ಅಂತ ಗೊತ್ತಿಲ್ಲ. ಒಟ್ಟ ಸಂಜೆ ಮುಂದೆ ವ್ಯಾಪಾರ ಮುಗಿಸ್ಕೊಂಡು ಬಂದ್ರ ಮನಸ್ಸಿಗೆ ಒಂದಿಷ್ಟು ಹಗುರ ಆಗಲ್ಲಪ್ಪ, ಅಪ್ಲಯ ಅಪ್ಲಯ ಆಗಲಿ ಅಂತ ಭಜನೆ ನಡೀತಿತ್ತು, ಅಲ್ಲಿ ಬಂದು ಕೂತ್ಕೊಂಬನು. ಆಗ ಭಜನೆ ಹಾಡುಗಳು ಆ ರಾಯರ ಒಂದು ಮಹಿಮಾ ಕೇಳ್ತಾ 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 ಎಷ್ಟು ಮುಳುಗೋದ ಅಂತಂದ್ರ, ಶನಿವಾರ ಭಾನುವಾರ ಆಗಲು ಸಾಕು, ಅದನ್ನ ವ್ಯಾಪಾರ ಮುಗಿದು ಬಾಗಿಲು ಹಾಕೊಂಡು ಬಂದು ಪೂರ್ತಿ ಭಜನೆ ಇಟ್ಬಿಡೋನು. ಕಡೆ ಕಡೆ ಹಿಂಗಾಯ್ತು, ಅವ ಮಂತ್ರಾಲಯಕ್ಕೆ ನಾನು ಬರ್ತೇನೆ ಅಂತ ಕೂತ ಇವ್ರ ಜೊತೆಗೆ ಅವರೆಲ್ಲ ಬಂದಾಗ, ಅವ ಉತ್ತರ ಪ್ರದೇಶದವ ಸಿಂಗು ಸಿಂಗು ಏನ್ ಅರ್ಥ ಆಗ್ತದ ಅಂತಂದ್ರೆ, ಆಗ ಅವನಿಗೆ ಸ್ವಪ್ನ ಆತಂತ. ಏನ್ ಸ್ವಪ್ನ ಆಯ್ತು, ನೀನು ಇಷ್ಟು ಭಕ್ತಿ ಮಾಡ್ತೀವಿ, ಬರೀ ಒಂದು ಚಿತ್ರ ನೋಡೆ ನನ್ನ ಬಗ್ಗೆ ಇಂತ ಭಕ್ತಿ ಅದ ನನಗೆ, ನೀನು ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡ್ತೀವಿ, ನೀನಿರೋ ಕಡೆನೆ ನಾನು ಬರ್ತೀನಿ, ನಿನ್ನ ಸ್ಥಾನ ನಿನ್ನ ಸ್ಥಳ ಏನದಲ್ಲ ಅದನ್ನೆಲ್ಲ ಮಠಕ್ಕೆ ಅಂತ ಕೊಡು, ಅದನ್ನು ಬೆಳೀರದಲ್ಲ ಅವರ ಮಠ ಕಟ್ಟಿಸಿ ಕೇಳು, ನಾನು ಬರ್ತೀನಿ ಕೂತೀನಿ ಇರಾ ನಿನ್ನ ನೋಡ್ಬೋದು. ಅವ ಬೆಳಗ್ಗೆ ಎದ್ದ ಎಲ್ಲರನ್ನು ಕದ್ದು ಸ್ವಪ್ನ ಗೊತ್ತ ಅಂತ ಅವ್ನು ಹೇಳಿದ್ರು, ನಿನ್ನಂತ ಭಾಗ್ಯವಂತ ಇಲ್ಲ, ನಾವು ಈ ಪರಂಪರೆ ಗೊತ್ತು ಸಂಪ್ರದಾಯ ಗೊತ್ತು ಇದರಲ್ಲೇ ಮುಳುಗಿದೀವಿ ನಾವು, ಇವತ್ತರೆಗೂ ರಾಯರ್ ನಿಮ್ಮ ಮನೆಗೆ ಬರ್ತೀವಿ ಅಂತ ಜನರು ಹೇಳಿಲ್ಲ, ನಿನಗೆ ನೀನು ಇದ್ರ ಕಡೆ ಬರ್ತೀವಿ ಸ್ಥಳ ಕೊಡು ಅಂದಾರ, ಆ ನಿನ್ನ ಜಾಗನ ಕೊಡು, ನೀನು ಅದಲ್ಲ ಬಾ, ನಾವೆಲ್ಲ ಮಠ ಕಟ್ಟೋಣ, ರಾಯರು ಬರ್ತೀನಿ ಅಂತ ಹೇಳಿದಾರೆ, ಬಂದೇ ಬರ್ತಾರೆ ಅವರು. ಬೃಂದಾವನ ಚಂದ್ರನಾಗಿ ಇರತಕ್ಕಂಥವ್ರು ಎಲ್ಲಿ ಕರೆದ ಅಲ್ಲೇ ಬಂದದ್ದು ಗುರು ಅನ್ನತಕ್ಕಂಥದ್ದು, ಎಲ್ಲಿ ಭಕ್ತರು ಕರಿ ಅಲ್ಲೇ ಬಂದದ್ದು ಗುರು ಅವರೇ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಕೊಡು ಅಂತಂದಾಗ, ಮುಂಬೈನ ಜೋಗೇಶ್ವರಲ್ಲಿ ಇರತಕ್ಕಂಥ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಬೆಲೆ ಇರತಕ್ಕಂಥ ಸ್ಥಳವನ್ನ ರಾಯರ ಮಠ ಮಾಡಿ ಅಂತ ಕೊಟ್ಟ.